Hi, hello friends. Welcome to You Can Channel. ನಾನು ಇವತ್ತು ಓರಿಯೋ ಇಂದ ಯೂಸ್ ಮಾಡ್ಕೊಂಡು ಓರಿಯೋ ಬಿಸ್ಕೆಟ್ನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ ಅಂತ. ನಾನಿಲ್ಲಿ ಓರಿಯೋ ಬಿಸ್ಕೆಟ್ಸ್ನ ತಗೊಳ್ತಾ ಇದ್ದೇನೆ. ಈ ರೀತಿ ಅದನ್ನು ಕಟ್ ಮಾಡಿಬಿಟ್ಟು ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನೀವು ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಈಸಿಯಾಗಿ ನಾವು ಐಸ್ ಕ್ರೀಮ್ನ ತಯಾರು ಮಾಡ್ಕೋಬೋದು. ಈ ರೀತಿ ಎಲ್ಲ ಬಿಸ್ಕೆಟ್ಸ್ನ ಓಪನ್ ಮಾಡಿದ್ಮೇಲೆ ಅದರೊಳಗಿರೋ ಕ್ರೀಮನ್ನು ಸಪ್ರೇಟು ನಾವು ಮಾಡ್ಕೋಬೇಕಾಗತ್ತೆ. ಕ್ರೀಮ್ ಸಪ್ರೇಟು ಮತ್ತು ಬಿಸ್ಕೆಟನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ. ಈ ರೀತಿ ಎಲ್ಲವನ್ನು ಈ ರೀತಿ ಎತ್ತಿಟ್ಕೊಳ್ಳೋಣ. ಕ್ಲೀನಾಗಿ ಈಗ ಜಿಪ್ ಇರೋಂತ ಒಂದು ಕವರ್ನ ತಗೊಳ್ಳೋಣ. ಅದಕ್ಕೆ ಈ ಬಿಸ್ಕೆಟ್ಸ್ನೆಲ್ಲ ಹಾಕ್ಕೊಳ್ಳೋಣ. ಇದನ್ನ ಎಲ್ಲ ಬಿಸ್ಕೆಟ್ಸ್ನ ಹಾಕೊಂಡ್ಬಿಟ್ಟು ಇದನ್ನ ಇವಾಗ ಕ್ರಶ್ ಮಾಡಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಅದನ್ನು ಕ್ರಶ್ ಮಾಡ್ಕೊಬೇಕು. ಜಿಪ್ಪನ್ನು ಈ ರೀತಿ ಲಾಕ್ ಮಾಡಿಬಿಟ್ಟು ನಾವಿದನ್ನು ಈ ರೀತಿ ಒಂದು ಲಟ್ಟಣಿಗೆಯಲ್ಲಿ ಇದನ್ನು ಈ ರೀತಿ ಇದು ಮಾಡಿಕೊಂಡ್ರೆ ಫುಲ್ಲು ಪುಡಿ ಪುಡಿ ಆಗತ್ತೆ. ಸ್ವಲ್ಪ ಪುಡಿ ಮಾತ್ರ ಮಾಡಬೇಕು, ಜಾಸ್ತಿ ಕ್ರಶ್ ಮಾಡಬಾರ್ದು. ಈಗ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಎರಡು ಸ್ಪೂನು ನಾವು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಈ ಕಡೆ ಬಿಸಿ ಅಲ್ಲ, ಈ ಕಡೆ ತಣ್ಣು, ಫುಲ್ ಕೋಲ್ಡ್ ವಾಟ್ರು ಅಲ್ಲ, ಮೀಡಿಯಮಲ್ಲಿರೋಂಥದ್ದು ವಾಟರ್ನ ಆ್ಯಡ್ ಮಾಡಿ ಸ್ವಲ್ಪನೂ ಗಂಟಿಲ್ದಂಗೆ ಇದನ್ನು ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ, ರೆಡಿ ಮಾಡಿ ಇಟ್ಕೊಳ್ಳೋಣ ಕಾರ್ನ್ ಫ್ಲೋರ್ನ. ಈಗ ಇಲ್ಲಿ ಒಂದು ಪ್ಯಾನ್ ತಗೊಂಡು ಅರ್ಧ ಲೀಟ್ರ್ ಹಾಲನ್ನ ಹಾಕೊಳ್ತಾ ಇದ್ದೇನೆ. ಈಗ ಇದನ್ನ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಲು ಗಟ್ಟಿ ಆಗ್ತಾ ಬರಬೇಕು, ಅಲ್ಲಿವರೆಗೂ ಇದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವಿದನ್ನ ಕಾರ್ನ್ ಫ್ಲೋರ್ ಏನಿತ್ತು ಅದನ್ನು ಇದರ ಒಳಗಡೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ನಿಧಾನಕ್ಕೆ ಇದನ್ನು ತಿರುಗಿಸ್ತಾ ಬರಬೇಕಾಗತ್ತೆ. ಸ್ವಲ್ಪನೂ ಗಂಟು ಬರಬಾರ್ದು, ಆ ರೀತಿ ನಾವು ತಿರುಗಿಸ್ತಾ ಇರಬೇಕು ಇದನ್ನು. ಸ್ಟವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ. ಈಗ ಅರ್ಧ ಕಪ್ಪಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಚೆನ್ನಾಗಿ ಈ ರೀತಿ ತಿರ್ಸ್ಕೊಳ್ಳೋಣ. ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಥಿಕ್ನೆಸ್ ಈ ರೀತಿ ಬರೋವರೆಗೂ ನಾವು ಇದನ್ನು ಇದು ಮಾಡ್ಕೊಬೇಕು, ತಿರುಗಿಸ್ಕೊಬೇಕು. ಗಂಟಾಕ್ಕೂಡ್ದು ಕಂಪ್ಲೀಟಾಗಿ ಅದು ಕೂಲ್ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಈಗ ನೋಡಿ ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಒಂದು ಜಾರ್ ತಗೊಂಡು ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲಾನು ಏನು ಕೂಲ್ ಆಗಿದೆ, ಕಂಪ್ಲೀಟ್ ಆಗಿದೆ, ರೆಡಿ ಆಗಿದೆ ಅದನ್ನ. ಈಗ ಅದಕ್ಕೆ ನಾವು ಬಿಸ್ಕೆಟ್ ಇಂದ ಕ್ರೀಮ್ ಎತ್ತಿಟ್ಟಿದ್ವಲ್ಲ ಅದನ್ನ ಆಡ್ ಮಾಡೋಣ. ಇದಕ್ಕೆ ಸ್ವಲ್ಪ ನಾನು ಇವಾಗ ವೆನಿಲಾ ಹ್ಯಾಸನ್ಸ್ ನ ಒಂದು ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದ್ದೇನೆ. ಈಗ ಆಡ್ ಮಾಡಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನ ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಕಂಟೈನರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಟೈಟಾಗಿ ಮುಚ್ಚಳನ ಹಾಕಬೇಕಾಗತ್ತೆ. ಟೈಟಾಗಿ ಇದನ್ನ ಕ್ಲೋಸ್ ಮಾಡಬೇಕು, ಟೈಟ್ ಕಂಟೈನರ್ಗೆ ತಗೊಬೇಕು ನಾವು. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 hours ಫ್ರೀಸರಿಗೆ ಹಾಕೋಣ. ಅಷ್ಟೊತ್ತಿಗೆ ನಾ ಇಲ್ಲಿ ಕ್ರಶ್ ಮಾಡಿ ಇಟ್ಕೊಂಡಿರೋಂಥ ಬಿಸ್ಕೆಟ್ಸ್ನ ಪೌಡರ್ನ ಸ್ವಲ್ಪ ಜಲ್ದಿ ಮಾಡ್ಕೊಳ್ಳೋಣ. ಪೌಡರ್ ಮಾತ್ರ ಕೆಳಗಡೆ ಬರುತ್ತೆ, ಏನು ದಪ್ಪದ್ದು ತರಿ ತರಿ ಇರುತ್ತೆ ಅದು ಮೇಲ್ಗಡೆ ಉಳಿಯುತ್ತೆ. ಇದನ್ನು ಸಪ್ರೇಟು ಇದನ್ನು ಸಪ್ರೇಟು ಎತ್ತಿಟ್ಕೊಳ್ಳೋಣ. ಈಗ ನೋಡಿ 5 hours ಆಗಿದೆ, ನೋಡಿ 5 hours ಆಗಿದೆ. ಇವಾಗ ಸ್ವಲ್ಪ ತಿಕ್ಕ ಬಂದಿದೆ. ಈಗ ಇದನ್ನು ಮತ್ತೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಈ ಕ್ರೀಮನ್ನು. ಸ್ವಲ್ಪ ತಿಕ್ಕಾಗಿದೆ, ಇದನ್ನ ಮತ್ತೆ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಈಗ
ग्राइंड ಮಾಡ್ಕೊಳ್ಳೋಣ ಈಗ ನೋಡಿ ಗ್ರೈಂಡ್ ಆಗಿದೆ ಕ್ರೀಮ್ ತರ ಬರಬೇಕು ಆ ರೀತಿ ಇದು ಗ್ರೈಂಡ್ ಆಗಬೇಕು ನೋಡಿ ಕ್ರೀಮ್ ತರ ಬಂದಿದೆ ಥಿಕ್ನೆಸ್ ಈ ರೀತಿ ಬರಬೇಕು ಅದು ಈಗ ಇದಕ್ಕೆನೆ ನಾವು ಈಗ ಬಿಸ್ಕೆಟ್ ಪೌಡರ್ ಇತ್ತಲ್ಲ ಪುಡಿ ಪುಡಿ ಅಲ್ಲ ಫುಲ್ ದಪ್ಪ ದಪ್ಪಗೆ ಏನು ಇದು ಮಾಡ್ಕೊಂಡಿದ್ವಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ पौडर लास्ट ना यूज चना मिक्स नोड़ी पौडर ऐन उल्दो अदा स्माल पौडर फुल सण्डल आ पौडर जल्दी इटको अदान मेल के नान डेकोरेट मेलगडे हाकोता ना टाइटी कंटेनर क्लोज मिट्टो लिडन ಒಂದು 8 ಅವರ್ಸ್ ಇದನ್ನ ಫ್ರೀಜರ್ಗೆ ಹಾಕಣ 8 ಅವರ್ಸ್ ಆಗಿದೆ ಇವಾಗ ನೋಡಿ ನಾನು ಓಪನ್ ಇಟ್ಟಿದ್ದು ಈಗ ಓಪನ್ ಮಾಡಿ ನೋಡೋಣ ಐಸ್ ಕ್ರೀಮ್ ರೆಡಿ ಆಗಿದೆ ನೋಡಿ ಈಗ ಇದನ್ನ ನಾನು ಸ್ವಲ್ಪ ಪ್ಲೇಟ್ ಗೆ ಫ್ಲಿಪ್ ಮಾಡ್ತಾ ಇದ್ದೇನೆ ನೋಡಿ ಫ್ಲಿಪ್ ಆಗಿದೆ ಐಸ್ ಕ್ರೀಮ್ ಕೂಡ ರೆಡಿ ಆಗಿದೆ ಸಕ್ಕತ್ತಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ನಾವು ಐಸ್ ಕ್ರೀಮ್ ರೆಡಿ ಮಾಡ್ಕೊಬಹುದು ಈಜಿಯಾಗಿ ಐಸ್ ಕ್ರೀಮ್ ತಿನ್ನಬೇಕು ಅಂದಾಗ ನಾವು ಮಾಡ್ಕೊಂಡ್ರೆ ಈಜಿ ಆಗುತ್ತೆ ಮಕ್ಕಳು ಕೂಡ ಆವಾಗ ಆವಾಗ ಐಸ್ ಕ್ರೀಮ್ ಕೇಳ್ತಾ ಇರ್ತಾರೆ ಹೊರಗಡೆ ಹೋಗಿ ತಿನ್ಸ ಬದಲು ನಾವು ಮನೆಯಲ್ಲೇ ಇದನ್ನ ರೆಡಿ ಮಾಡ್ಕೊಬಹುದು ಈಜಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಟೇಸ್ಟ್ ನೀವು ಮಾಡಿದ್ದು ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಟೇಸ್ಟ್ ಹೇಗಿತ್ತು ಅಂತ ಈಗ ನಾವು ಇದನ್ನ ನೋಡಿ ಸರ್ವಿಂಗ್ ಪ್ಲೇಟ್ ಬೌಲಿಗೆ ಹಾಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಆಗಿ ಬಂದಿದೆ ನೀವು ಕೂಡ ಆರಾಮ್ಸೆ ಟ್ರೈ ಮಾಡಬಹುದು ಮನೆಯಲ್ಲೇ ಐಸ್ ಕ್ರೀಮ್ ನ ಈಜಿಯಾಗಿ ಮಾಡ್ಕೊಬಹುದು ಮಕ್ಕಳು ಕೂಡ ಆರಾಮ್ಸೆ ಈಜಿಯಾಗಿ ತಿಂತಾರೆ ಖುಷಿ ಪಟ್ಟು ತಿಂತಾರೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ ಅನ್ನು ಅಂದ್ರೆ ದಯವಿಟ್ಟು ಕೂಡಲೇ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಟೇಕ್ ಕೇರ್ ಬೈ ಹ್ಯಾವ್ ಎ ನೈಸ್ ಡೇ ಸ್ಟೇ ಹೋಮ್ ಸ್ಟೇ ಸೇಫ್ ಬೈ ಹ್ಯಾವ್ ಎ ನೈಸ್ ಡೇ